ಹಲೋ, ಹಲೋ ಹಲೋ, ಏನ ನಿಂದು ಕತೆ? ನಮಸ್ಕಾರ ಅಪ್ಪ. ಏನಕ್ಕೆ ನಮಸ್ಕಾರ ಇಡಲೇ? ಫೋನ್ ಮಾಡಿ 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 ನನ್ ಕಾಣ. ಬೈದೆ. ಹಲೋ, ಬೇಗ ವಿಚಾರಕ್ ಬಾ, ಅಥವಾ ಇಡ್ತಾರ, ನನಗೆ ಬೇರೆ ಕೆಲಸ ಇದೆ. ಇಲ್ಲ, ರಾತ್ರಿ ಅದಕ್ಕೆ ಫೋನ್ ಮಾಡಿದೆ. ಓಕೆ, ಇಲ್ಲಿ ಮುಂಬೈಲಿ ಇದ್ರ ಅಪ್ಪ. ನಿನಗೆ ಯಾಕೋ ಹಲೋ, ನಿನಗೆ ಯಾಕೋ ನಾನು ಇಲ್ಲಿದ್ರೇನು? ಮೀಟ್ ಆಗ್ಬೇಕಿತ್ತು, ಅದಕ್ಕೆ ಹಾ ಹೋಗಲ್ಲಿ. ನೋಡ್ಬೇಕು, ನಾವು ನೋಡ್ಬೇಕು ಅಂತ ಮನ್ಸಲ್ಲಿ ಇರುತ್ತಲ್ವಾ. ಏನು ಝೂ ಅಲ್ಲಿ ಇರೋ ಪ್ರಾಣಿ ಅನ್ಕೊಂಡಿದ್ಯಾ ನೀನು? ನೋಡೋದಕ್ಕೆ ಮೈಸೂರು ಝೂಗ್ ಹೋಗು. ಜೋರ್ ನೋಡಕ್ ಮೈಸೂರು ಝೂ ಹೋಗ್ಬೇಕಿಲ್ಲ, ಮನೆ ವ್ಯಕ್ತಿರೋ ಯಾವ ಬರ್ಬೋದು. ಎಲ್ಲ ಪ್ರಾಣಿಗಳಲ್ಲೂ ದೇವ್ರು ಇರ್ತಾರೆ. ಹೋಗು, ನಿಮ್ ಮನೇಲಿರೋ ನಿಮ್ ತಾಯಿ ಪಾದ ಇದೆಯಲ್ಲ, ಅಲ್ಲಿರ್ತಾರೆ ದೇವ್ರು. ನಿಮ್ ತಾಯಿ ಕಾಲ್ ಇರುತ್ತಲ್ಲ, ಕಾಲ್ ಬೆರಳುಗಳಲ್ಲಿ ಎರಡನೇ ಬೆರಳಲ್ಲಿ ಕಾಲುಂಗುರ ಹಾಕೊಂಡಿರ್ತಾರಲ್ಲ, ಅಲ್ಲಿರ್ತಾರೆ ದೇವ್ರು. ಹೆಂಗೆ ಅವ್ರ ಹತ್ರ ನನ್ನ ಜೀವನ ಕತ್ತೆ ಕಾಯೋಗು. ಮದುವೆ ಮದುವೆ ಕತ್ತೆ ಕಾಯಿದ್ರೆ ಮದುವೆ ಆಗತ್ತೆ, ಯಾಕಂದ್ರೆ ಇಬ್ರು ಕತ್ತೆ ಎರಡಾಗತ್ತೆ, ಎರಡನ್ನು ಕಾಯಕ್ಕೆ ಇನ್ನೊಬ್ರು ಬೇಕಾಗತ್ತೆ. ಮತ್ತೆ ಕತ್ತೆ ಮೂರಾಗತ್ತೆ, ಅವಾಗ ನಿನಗೂ ಒಂದು ಮಗು ಆಗತ್ತೆ. ಮೂರು ಜನ ಸೇರಿ ಮೂರು ಕತ್ತೆ ಕಾಯಿರಿ. ಬೈ. ಯಾಕಪ್ಪ ಫೋನ್ ಮಾಡ್ತೀಯಾ? ಮದುವೆ ಕಣಿ ಕೇಳಿದ್ರೆ ಆಗತ್ತೇನೋ? ಮತ್ ಯಾರನ್ ಕೇಳಿ? ಏಯ್, ಬಾವಿಲಿ ಬಿಂದಿಗೆ ಬಿದ್ದೋಗಿದೆ, ಹೋಗಿ ಕಣಿ ಕೇಳಿದ್ರೆ ಬರತ್ತೇನೋ? ಇಳಿದು ಎತ್ತಬೇಕು. ನಮ್ಮ ವಂಶದ ಪ್ರಾಬ್ಲಮ್ ಏನು ಅಂತ ಹೇಳ್ಬಿಟ್ರಿ. ಮಾಡಿರೋದು ಏನ್ ಮಾಡಿದ್ ನಾವು? ತಪ್ಪೇ ಮಾಡಿದ್ವಿ. ಹೌದಾ? ಯಾರ ತಪ್ಪು ಅವ್ರು ಕಾಣೋದಿಲ್ಲ. ಈ ಹೆಣ್ಣನಿಂದ ಕರೀತಾರಲ್ಲ, ಹೆಣ್ಣನಿಂದನೆ ಮಾಡ್ಬಿಟ್ಟು ಏಯ್ ಹೆಣ್ಣನಿಂದಕ ಅಂದ್ರೆ ನಾವೇನ್ ಮಾಡಿದೀವಿ, ತಪ್ಪು ಏನ್ ಮಾಡಿದೀವಿ ಅಂತ. ನಾವೆಂದು ಯಾವ ಹೆಣ್ಣು ಅಲ್ಲೋ, ಕೇಳಲ್ಲ, ಅವ್ರ ತಪ್ಪು ನಮಗೂ ಕಾಣಲ್ಲ, ಅಷ್ಟವಳೆ. ಅವ್ರ ತಪ್ಪು ಅವ್ರು ಕಾಣಲ್ಲ. ಅದು ಅವ್ರ ತಪ್ಪು ಅವ್ರು ಕಾಣಲ್ವೋ, ನೀವು ಮಾಡಿರೋದು ನಿಮ್ಗೆ ಕಾಣೋದಿಲ್ಲ. ದೇವ್ರು ಮಾತ್ರ, ಪ್ರಕೃತಿ ಪರಿಸರ ಇದೆಯಲ್ಲ, ಅದು ಏನ್ ಮಾಡಿದ್ದವ್ರಿಗೆ ಅದಕ್ಕೆ ಭೇದ ಭಾವನೇ ಇಲ್ಲ. ಮನೆ ಕಟ್ಟಕ್ ಆಗ್ತಾ ಇಲ್ಲ, ಬೇಡ ಬಿಡು, ಕಟ್ಟಕ್ಕಾಗಿದ್ರೆ ನೋಡೋ, ಏನ್ ಆಗದಿದ್ರೆ ಅದು ಮಾಡಬಾರ್ದು. ನಾವೇ ಸಾಲ ಮಾಡಿ ಕಟ್ಬೇಕು ಅನ್ನೋ ಮನ್ಸಿಲ್ಲ ನನಗೆ. ಅದೇ ನೀವು ಒಂದು ವಿಡಿಯೋ ನೋಡಿದೆ, ಸಾಲ ಮಾಡಬಾರ್ದು ಅಂತ ಹೇಳಿದ್ರಿ, ಅದ್ ನಾನು ತುಂಬಾ ಪರಿಪಾಲಿಸಿನಿ. ಮಾಡ್ಸು, ಅಟ್ಲೀಸ್ಟ್ ನಿನ್ನಿಂದಾದ್ರೂ ಒಳ್ಳೇದಾಗ್ಲಿ ನಿಮ್ ಮನೇಲಿ. ಸಾಲ ಮಾಡೋದು ನನಗೆ ಇಷ್ಟ ಇಲ್ಲ. ಅಲ್ಲ, ಸಾಲ ಮಾಡೋದು ಇಷ್ಟ ಇಲ್ಲ ಅವ್ರ ಹತ್ರ. ಮಾಡ್ಬಿಡ. ಮತ್ತೆ ಯಾವ ಊರ್ ನಿಂದು? ಚಿತ್ರದುರ್ಗ. ಚಿತ್ರದುರ್ಗದಲ್ಲಿ ಯಾವ ಹಳ್ಳಿ? ಒಳಗಿರೆ ಮಲಹಳ್ಳಿ ಹಳ್ಳಿ, ಸುರಾಗೇಂದ್ರ ಸ್ವಾಮಿಗಳು ಆಶ್ರಮ. ಅಲ್ಲೇ ನಾನು ಓದಿದ್ದು, ಅವ್ರ ಹತ್ರ ಪಿ ಯು ಸಿ ಎಲ್ಲ ಅಲ್ಲೇ ಮಾಡಿರ್ ನಾನು. ಮೂರ್ ಅಲ್ಲೇ 2 ಕಿಲೋಮೀಟರ್ ದಾಸಿಕಟ್ಟೆ ಅಂತ, ಅಪರ ದಾಸಿಕಟ್ಟೆ. ಅವ್ರು 100 ವರ್ಷ ದಾಟಿದ್ರು ಗೊತ್ತಾ ನಿಂಗೆ? ಹಾ, 112 ವರ್ಷನ ಬದುಕಿದ್ರು. ನಿಕ್ಕರ್ ಹಾಕೋತಿದ್ರು ಗೊತ್ತಾ? ಹ್ಮ್, ಗೊತ್ತು. ಅದು ನನ್ನ ಯೋಗ ಅಂದ್ರೆ ತುಂಬಾ ಇಷ್ಟ. ಅವ್ರು ಪೈಲ್ವಾನ್ ಆಗಿದ್ರು ಗೊತ್ತಾ? ಗೊತ್ತು, ಎಲ್ಲ ಗೊತ್ತು. ಬಿಳಿ ಬಟ್ಟೆ, ಬಿಳಿ ಶರ್ಟ್, ಬಿಳಿ ಶರ್ಟ್, ಬನಿಯನ್ನು ಇದು ಒಂಥರ ಪೈಜಾಮ್ ತರ ಹಾಕೋಣರು. ಅವ್ರ ಬಾಯಲ್ಲಿ ಒಂದು ಕೆಟ್ಟ ಶಬ್ದ ಬರ್ತಿರ್ಲಿಲ್ಲಲ್ಲ. ಇಲ್ಲ ಇಲ್ಲ ಇಲ್ಲ, ಸಾಧ್ಯ ಇಲ್ಲ. ಅದು ಅವ್ರ ಪೈಲ್ವಾನ್, ಒಂದು 10 ಜನ ಬೀಳ್ಸೋ ಶಕ್ತಿ ಇತ್ತು 100 ವರ್ಷದಲ್ಲಿ. ಇತ್ತು, ಸಹಾಯ ವಯಸ್ಸಲ್ಲೂ ಅವ್ರಿಗೆ ತಗತ್ತಿತ್ತು. ಓಕೆ, ನಿಮ್ಮೂರಲ್ಲಿ ನಿಮ್ ಮನೆತನ ಇದೆಯಲ್ಲ, ಎಷ್ಟಕ್ಕಿದೆ ಜಮೀನ್ ಇದೆ? ನಮ್ದು 10 ಎಕರೆ. 10 ಎಕರೆ ಇದೆಯಲ್ಲ ನಿಮ್ಮೂರಲ್ಲಿ. ನೀನು ಚಿಕ್ಕ ವಯಸ್ಸಲ್ಲಿ, ಎಷ್ಟು ವಯಸ್ಸು ನಿಂಗೆ? ನನಗೀಗ 30. ನಿನ್ ವಯಸ್ಸು 30 ಅಲ್ವಾ? ನೀನೊಂದು 6-7 ವರ್ಷದ ಮಗು ಇದ್ದಾಗ ಈ ಮಲ ಹೊರೋ ಪದ್ಧತಿ ನೋಡಿದ್ಯಾ? ನೋಡಿದ್ದೆ. ಅಂದ್ರೆ ಜನ ಮಲ ಹೊತ್ಕೊಂಡು ಹೋಗೋರು ತಲೆ ಮೇಲೆ, ನೋಡಿದ್ಯಾನಾ? ನೋಡಿದೀನಿ. ನಿಮ್ಮೂರ್ಲಿ ಹೊತ್ಕೊಂಡು ಹೋಗೋರ? ನಿಮ್ಮನೆಯಿಂದಾನು ಹೊತ್ಕೊಂಡು ಹೋಗೋರಲ್ಲ? ಅದು ಅವ್ರ ಹತ್ರ ಮಲ ಅಂದ್ರೆ ಇದು ಸಂಡಸ್ತಾನೆ. ಹಾ, ಸಂಡಸ್ತು ನಾವು ಹೊತ್ಕೊಂಡು ಹೋಗಿಲ್ಲ, ನಮ್ಮನೆಗೆ ಯಾರು ಅಂತ ಪರಿಸ್ಥಿತಿ ಬಂದಿಲ್ಲ. ಅವಾಗ ಎಲ್ಲ ಇರೋರ್ ಮನೆಯಲ್ಲಿ ಇಲ್ಲದಿರೋರು ಹೊತ್ಕೊಂಡು ಹೋಗೋರಲ್ವಾ? ಈ ಪದ್ಧತಿ ಇತ್ತ ಇಲ್ವಾ? ಇತ್ತು ಇತ್ತು. ಅಂದ್ರೆ ತುಂಬಾ ಬಡವರು ಶ್ರೀಮಂತ ಮನೆ ಗೇಟ್ ಕಾಯ್ಬೇಕಾಯ್ತು. ಆಯ್ತು, ಅದಿರ್ಲಿ ಕಣ. ಇವಾಗ ಮುಟ್ಟದವರು ಅಂತ ಅನ್ನಿಸ್ಕೊಂಡವ್ರು, ಪಾಪ ಅಸ್ಪೃಶ್ಯತೆ ಇತ್ತ ಇಲ್ವಾ ನಿಮ್ಮೂರ್ಲಿ? ಇದೆ. ಆ ಅಸ್ಪೃಶ್ಯತೆಯಲ್ಲಿ ಎಲ್ಲ ಊರಲ್ಲಿರೋ ಮನೆಯವರಿಗೆ ಕೇರಿಲಿರೋರು ಬಂದು ಮಲ ಹೊರತಿದ್ರ ಇಲ್ವಾ? ಅವಾಗೆಲ್ಲ ಓರಿದ್ರ ನನಗೆ ಗೊತ್ತಿಲ್ಲ ಅವ್ರ ಹತ್ರ. ಹೇಳಿದೆ ನಾವು ಏನು ತಪ್ಪೇ ಮಾಡಿಲ್ಲ ಅಂತ. ಎಲ್ಲಾರ ಮನೆದು ಅದೇ ಕತೆ. ಆಯ್ತು, ನೋಡಿದಾರ ಇಲ್ವಾ ಬೇರೆಯವ್ರ ಮಲ ಹೊರೋದು ನೋಡಿದಾರ ಇಲ್ವಾ?
ನಾನ್ ಕೇಳ್ತೀನಿ ನಮ್ಮ ಅಪ್ಪನ್ ಕೇಳ್ತೀನಿ. ಅಲ್ವೋ ಬೇರೆಯವ್ರ ಮನೆ ಮಲ ಹೊರ್ತಾ ಇರೋದು ನೋಡಿ, ಇದು ಸರಿಯಿಲ್ಲ, ಹೀಗ್ ಮಾಡಬಾರ್ದು, ಮನುಷ್ಯ ಮನುಷ್ಯನ ಇರುತ್ತಿ ನೋಡಬಾರ್ದು. ನಮ್ಮನೆಗೆ ಒಂದ್ ಹೇಳ್ತಿ ಕೇಳಿ, ಹಲೋ, ಏಯ್ ಹಾವನ್ನ ಕೊಲ್ತಾ ಇರೋದು ನೋಡಿದಾರ ಇಲ್ವಾ? ಅವನ್ನ ನಮ್ಮ ನಮ್ಮನೆಗೆ ಯಾರು ಹೊಡೆಯ? ನೀನ್ ಅರ್ಥ ಮಾಡ್ಕೋತಾ ಇಲ್ಲ ಯಾವುದೇ ಒಂದು ತಪ್ಪನ್ನ. ಯಾವುದೇ ನಮ್ಮನೆ ನಮ್ಮನೆಗೆ ಹಾವು ಹೊಡೆದ್ರೆ ನಾವು ಹೊಡೆದ್ರೆ ಬೇರೆ ಹೊಡೆದಾರೆ. ಯಾರು ಹೊಡೆದ್ರು ನೀವು ನೋಡ್ಕೊಂಡಿದಿರಲ್ಲ, ಕತ್ತೆಗಳ್ತಾರ ನೋಡಿದೀವಿ ಸತ್ಯ. ಏಯ್ ಹೊಡಿಬೇಡ ಅಂತ ಹೇಳಿದಿರಿ ನಾ ನೀವು? ಇಲ್ಲ, ನಮ್ಮನೆಯಲ್ಲಿ ಚೌಡಿ ಮೇಲೆ ನಮ್ ಬುದ್ಧಿ ಬಂದಾಗ, ಚಿಕ್ಕ ಮಗು ಇದ್ದಾಗ ಒಂದು ಆವಿತ್ತು, ಒಂದು ಕಾಣಿಸ್ತಾ ಇತ್ತು, ಅದನ್ನ ಹೊಡೆದು ಬಿಟ್ಟಿವಿ ನಾವು. ಹೊಡೆದ್ ಬಿಟ್ಟಿಯಲ್ಲ ನೀ ಹೇಳಿದ ಇವಾಗ? ನಾವು ಹೊಡೆದಿಲ್ಲ, ಬೇರೆಯವ್ರು ಹೊಡೆದಿರು. ಹೊಡೆದಾಗ ನೀವು ನೋಡ್ಕೊಂಡಿದ್ರ ತಾನೆ ನಿಮ್ ಮನೆಗೆ ಬಂದ ಅತಿಥಿಯನ್ನ ಕೊಲ್ತಾ ಇದ್ರೆ ಅವನ ಸತ್ತೋದ. ಏಯ್ ಲೂಸ ನಿನಗೆ, ಮೆಂಟಲ್ ಲೂಸ. ಮಾತಾಡ್ತಾ ಇದ್ರೆ ಮಧ್ಯದಲ್ಲಿ ಮಾತಾಡ್ತೀಯ ನೀನು? ಸರಿ, ನೀನೇನಂದೆ ನಮ್ಮ ಮನೆ ಪೂರ್ವಜರು ಏನು ತಪ್ಪೆ ಮಾಡಿಲ್ಲ ಅಂತ? ನನಗೆ ಇವೆಲ್ಲ ಗೊತ್ತಿಲ್ಲ. ಗೊತ್ತಿಲ್ಲದೆ ಇದ್ರೆ ಯಾಕೆ ಮಾತಾಡ್ದೆ? ತಪ್ಪು ಮಾಡದೆ ಪರಿಸರ ಪ್ರಕೃತಿ ನಮಗೆ ಏನು ತೊಂದರೆಗಳು ಕೊಡಲ್ಲ. ಅಹೋರಾತ್ರನಿಗೆ ಏನಾದ್ರು ಕಷ್ಟ ಬಂದಿದೆ ಅಂದ್ರೆ ನಾವು ಆ ತಪ್ಪುಗಳು ಮಾಡೇ ಇರ್ಬೇಕು. ಅಹೋರಾತ್ರ ಆದ್ರೂ ಆಗ್ಲಿ, ಯಾರೇ ಆದ್ರೂ ಆಗ್ಲಿ, ಮಾಡಿರೋದನ್ನ ಈ ಜಗತ್ತಲ್ಲಿ ನೋಡ್ಲೇಬೇಕು. ಸುಮ್ ಸುಮ್ನೆ ನಾವೇನು ಮಾಡಿಲ್ಲ ನಮ್ಗೆ ಯಾಕೆ ಶಿಕ್ಷೆ ಅಂದ್ರೆ ನಿನ್ ದೇವ್ ಜಡ್ಜ್ನ ಅನುಮಾನ ಬಿದ್ದಂಗೆ. ಜಡ್ಜ್ ದೇವ್ರು. ಇವಾಗ ನನಗ್ ಜ್ವರ ಬಂದಿದೆ, ನನಗೆ ಯಾರ ಕಾಲಿಗೆ ಪೆಟ್ಟಾಗಿದೆ ಅಂದ್ರೆ ನಾನು ಯಾರನ್ನ ಕಾಲಲ್ಲಿ ಒದ್ದಿದ್ದೀನಿ ಅಂತ ಅರ್ಥ. ನನಗಿವೆಲ್ಲ ಗೊತ್ತಿಲ್ಲ. ಕತ್ತೆಕಾಯಿ ಅಂತ ಹೇಳಿದ್ ಅದಕ್ಕೆ ಎರಡು ಕತ್ತೆಕಾಯಿ ಅಂದ್ರೆ ಅದು ಆ ಕತ್ತೆ ಹಿಂದ್ಗಡೆ ಕಾಲಲ್ಲಿ ಒದಿಯತ್ತಲ್ಲ, ಅವಾಗ ಗೊತ್ತಾಗತ್ತೆ ಯಾಕೆ ಒದಿತಿದ್ದು. ಓ ನಾನೇನೋ ಯಾರನ್ನ ಒದ್ದಿದ್ದೀನಿ ಅದಕ್ಕೆ ಇದು ಒದಿಯತ್ತೆ, ಅದಕ್ಕೆ ನಾನು ನಿಮಗೆಲ್ಲ ಕತ್ತೆಕಾಯಿ ಅಂತ ಹೇಳುದು. ಮಲ್ಲಾಡಿಹಳ್ಳಿ ಸ್ವಾಮಿಗಳ ಒಂದು ನೆರಳಲ್ಲಿ ಓದಿ ಬುದ್ಧಿ ಬುದ್ಧಿಹೀನ ತುಂಬಾ ಬೇಜಾರಾಗತ್ತೆ ನಿಮ್ಮಂತವ್ರನ್ನ ನೋಡಿದ್ರೆ. ಪಿಯುಸಿ ಮಾಡಿದ್ರೆ ಅಲ್ಲೇ ಅಲ್ಲೇ ಮಾಡಿದ್ ನಾನು. ಎಲ್ಲಿ ಮಾಡಿದ್ರೆ ಏನ್ ಪ್ರಯೋಜನ? ಅಂತ ಅವ್ರ ನೆರಳು ನಿನ್ ಮೇಲೆ ಬಿದ್ದ ಮೇಲೆ ಹೆಂಗಿರ್ಬೇಕು ನೀನು? ಓ ಬಂದಿದ್ದು ಬನ್ನಿ, ಮನೆ ಕಟ್ಟಕ್ ಆಗ್ತಿಲ್ಲ, ಅಳದ ಕುತ್ಕೊಂಡು ಬೇಡ ಹೋಗಲೇ, ಮನೇನೆ ಬೇಡ ಅಂತ ಕುತ್ಕೋಬೇಕು. ಈ ಪ್ರಕೃತಿ ಸಪೋರ್ಟ್ ಮಾಡದಿದ್ರೆ ಓಕೆ, ಪ್ರಕೃತಿಗೆ ಇಷ್ಟ ಇಲ್ಲ ಅಂತ ಬಿಟ್ಬಿಡ್ಬೇಕು. ಏನ್ ಹೆಂಗಿದ್ರೆ ಹಂಗೆ, ನೀ ನದಿಲಿ ಬಿದ್ದೋಗ್ತೀಯ, ನದಿಲಿ ಬಿದ್ದೋಗ್ತೀಯ ಅಂತ ಇಟ್ಕೋ. ಹರಿವಿನ ಕಡೆ ಹರಿಬೇಕು ನಾವು. ಹರಿವಿಗೆ ವಿರುದ್ಧ ಈಜಿದ್ರೆ ಏನಾಗುತ್ತೋ? ನಾವು ಈಜಪ್ಪ ಮತ್ತೆ ಅರಿವಿಗೆ ವಿರುದ್ಧ ಈಜಕ್ ಆಗ್ತಿಲ್ಲ ಅಂತ ಅಳ್ತಾರಂಗಿದ್ರೆ ಅದು ಕಡೆ ಸತ್ಯ ಆಗ್ಬಿಡುತ್ತ. ಅದಕ್ಕೆ ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧಂಗಾಯ್ತಾರಂತಪ್ಪ. ಬುದ್ಧ ಯಾಕ್ ಬುದ್ಧ ಆದ ಅಂದ್ರೆ ಅವನ್ ಯಾವುದನ್ನು ಅಡ್ಡ ಮಾಡಿ, ಅವನು ಯಾವ್ದನ್ನು ಒಪ್ಕೊಂಡಿಲ್ಲ. ಅವನ್ ಸತ್ಯ ಏನಂದ್ರು ಅದನ್ನ ಒಪ್ಕೊಂಡ ಜನಗಳಿಗೆ ಹೇಳ್ದ. ಯಾವುದೇ ನಮ್ಮ ದೇಶದಲ್ಲಿ ಎಲ್ಲರೂ ಗೊತ್ತಿದ್ದು ಗೊತ್ತಿಲ್ಲದೆ ಹೇಗೆ ಸಾಲದಲ್ಲಿದ್ದಾರೋ, ದೇಶನೇ ಸಾಲದಲ್ಲಿರೋದ್ರಿಂದ ಹಾಗೆ ಎಲ್ಲರೂ ಗೊತ್ತಿದ್ದು ಗೊತ್ತಿಲ್ಲದೆ ಅಸ್ಪೃಶ್ಯತೆ ಮಾಡಿದ್ದಾರೆ. ಅದರ ಪರಿಣಾಮ ನಾವೆಲ್ಲ ಕಷ್ಟಪಡ್ತಾ ಇದೀವಿ. ಗೊತ್ತಿದ್ದು ಗೊತ್ತಿಲ್ಲದೆ ಜೀವಕೋಟಿನ ಕೊಂದಿದ್ದಾರೆ. ನಿಮ್ಮೂರಿನ ರಸ್ತೆಗೋಸ್ಕರ ನಿಮ್ಮೂರಿನ 100 ವರ್ಷದ ಮರ ಕೊಂದ್ರೆ ಅದರಲ್ಲಿ ನೀವೆಲ್ಲ ಪಾಪಿಗಳೇ, ಯಾಕಂದ್ರೆ ನೀವು ಅದನ್ನು ತಡೀಲಿಲ್ಲ. ಆ ಮರನ ಇಷ್ಟು ದಿನ ನೆರಳು ಗಾಳಿ ಎಲ್ಲ ಕೊಟ್ಟ, ಹಣ್ಣು ಹಂಪಲು ಕೊಟ್ಟ ಮರನ ಯಾರೋ ಬಂದು ಕಡಿತಾ ಇದ್ರೆ ಏಯ್ ಕಡಿಬೇಡಿ ಅಂತ ಒಬ್ಬನು ದನಿ ಎತ್ತಲಿಲ್ಲ. ಅಂದ್ರೆ ಆ ಪಾಪದಲ್ಲಿ ನೀವು ಭಾಗಿಯಾಗಿದ್ದೀರಿ. ನಿನಗೊಬ್ಬ ಊಟ ಕೊಟ್ಟಿರ್ತಾನಪ್ಪ, ಅವನ್ನ 10 ಜನ ಅಟ್ಟಿಸ್ಕೊಂಡ್ಬರ್ತಾರಪ್ಪ, ನೀನ್ ಅವನಿಗೆ ಆಶ್ರಯ ಕೊಟ್ಟು ಕಾಪಾಡ್ಬೇಕಾ ಬೇಡವಾ? ಮತ್ತೆ ಓಡ್ಕೊಳ್ಳಿ ನಮ್ಗೆ ಯಾಕೆ ಅಂತ ಬಿಟ್ರೆ ಎಲ್ಲ ಒಳ್ಳೇದಾಗತ್ತೆ ನಮ್ಗೆಲ್ಲ. ಇದೆಲ್ಲ ಜಗತ್ತಿನ ರಹಸ್ಯಗಳು. ಗಿಡ ಮರ ವನ ಪ್ರಾಣಿ ಪಕ್ಷಿ ಎಲ್ಲ ನೋಡು. ನಿಮ್ಮೂರಲ್ಲಿ ಕಾವಲು ಅಂತ ಬರುತ್ತೆ ಅಲ್ಲಲ್ಲಿ, ಅವರು ಕಾವಲಲ್ಲಿ ಎಲ್ಲಿ ದನಗಳು ಸಾಕ್ತಾರೆ, ಹಸುಗಳು ಸಾಕ್ತಾರೆ, ಎತ್ತುಗಳು ಸಾಕ್ತಾರೆ. ಅವ್ರಿಗೊಂದು ಪೈಸ ಇನ್ಕಮ್ ಇರೋದಿಲ್ಲ, ಆದ್ರೆ ಸಾಕ್ತಾರೆ. ಅದು ಸಂಸ್ಕೃತಿ ಅಂತಾರೆ. ಹಾಗೆ ಜಗತ್ತು ಒಂದು ಪೈಸ ಇರಲ್ಲ, ಬರೀ ಹಸು ಸಾಕೋದೇ ಜೀವನ ಅವ್ರಿಗೆ. ಮಕ್ಕಳು ಶಾಲೆಗೆ ಹೋದ್ರು ಅಷ್ಟೇ, ಹೋಗಿದ್ರು ಅಷ್ಟೇ, ಇದು ಇದು ಜೀವನ. ಹಿಂಗಿರ್ಬೇಕು ಅಂದ್ರೆ ನಮ್ಮ ಪ್ರಕೃತಿಗೆ ಪರಿಸರಕ್ಕೆ ನಿರಂತರ ಸಹಾಯ ಮಾಡ್ತಾ ಇರ್ಬೇಕು. ಕತ್ತೆ 2 ಕಾಯಿ ಸರಿ ಹೋಗ್ತೀಯ, ಎಲ್ಲ ಹೇಳ್ಕೊಡತ್ತೆ ಕತ್ತೆ ಬಾಲ. ಇಡೋ ಫೋನ. ಬೇಜಾರಾಗ್ಬೇಡಿ, ಬೇಜಾರಾಗ್ಬಿಟ್ಟಿದೆ, ಇನ್ನೇನ್ ಬೇಜಾರಾಗ್ಬೇಡಿ. ಎಲ್ಲ ಸರಿ ಹೋಗು ಆಗತ್ತೆ ಮದ್ವೆ. ಪ್ರಾಣಿ ಪಕ್ಷಿಗಳು ಜೀವಂತ ಇದೆ ಅಂದ್ರೆ ಮದ್ವೆ ಆಗಿದೆ ಅಲ್ವಾ?
ಅಂದ್ರೆ ನಿನಗೆ ಮದುವೆ ಆಗ್ತಿಲ್ಲ ಅಂದ್ರೆ ಪ್ರಾಣಿಗಳಿಗಿಂತ ಕಡಿಮೆ ಅಂತ ಅರ್ಥ. ಅಂದ್ರೆ ಎಲ್ಲ ಒದ್ದಾಕ್ಬಿಡ್ತೀನಿ, 20 ವರ್ಷದಿಂದ ನೀನು ಹುಟ್ಟದ ಟೈಮಲ್ಲಿ ಹೆಣ್ಣು ಮಕ್ಕಳು ಗರ್ಭದಲ್ಲಿದೆ ಅಂತ ಗೊತ್ತಾಗಿ ಕೊಂದಿದ್ದಾರೆ, ಗಂಡಾದ್ರೆ ಬಿಟ್ಟಿದ್ದಾರೆ. ಹೆಚ್ಚು ಜಾಸ್ತಿ ಎಣ್ಣೆ ಇಲ್ಲ, ಎಲ್ಲ ಕಡೆ ಗಂಡಿದ್ರೆ ಎಲ್ಲಿಂದ ಬರುತ್ತೆ? ಯಾರ ತಪ್ಪು ಮಾಡಿದ್ದು? ನನ್ನಿಂದ ಕೊಂದಾರ ನಿನ್ನನ್ನಲ್ಲ, ಹೆಣ್ಣು ಮಕ್ಕಳು ಹೊಟ್ಟೆಯಲ್ಲಿ ಇದೆ ಅಂತ ಗೊತ್ತಾದ ತಕ್ಷಣ ಕೊಂದಿದ್ದಾರೆ. ಇವಾಗ ಮದ್ವೆಗೆ ಹೆಣ್ಣು ಮಗು ಬೇಕು, ಎಲ್ಲಿಂದ ಬರ್ತಾರೆ? ಹಂಗೆ ಮಾಡಿದ್ದುಣ್ಣ ಮಹಾರಾಯ. ಪ್ರಾಣಿಗಳಾದ್ರೆ ಹೆಣ್ಣಾದ್ರೂ ಈಯತ್ತೆ ಗಂಡಾದ್ರೂ ಈಯತ್ತೆ, ಅದಕ್ಕೆ ಅವುಗಳಿಗೆ ಕೊರತೆ ಬಂದಿಲ್ಲ. ಈ ಗಂಡು ಮನುಷ್ಯ ಗಂಡೇ ಬೇಕು ಅಂತ ಕೂತ್ಕೊಂಡು ಹುಟ್ಟಿದ ಹೆಣ್ಣುಗಳನ್ನೆಲ್ಲ ಹೊಟ್ಟೆ ತೊಳೆದು ಕೊಂದಿದೆ. ಇವತ್ತು ಗಂಡಿಗೆ ಹೆಣ್ಣಿಲ್ಲ ಅಂತ ವಿಲವಿಲ್ಲ ಒದ್ದಾಡ್ತಾ ಇದ್ದಾರೆ. ಹೆಂಗಾಗತ್ತೆ ಹೆಂಗಾಗತ್ತೆ ನನ್ನ ಜೀವನ ಅಂತ ಕೇಳಿದೆ. ಇವಾಗ ಅಲ್ಲೇ ಹೇಳಿ ಯಾರ ಹತ್ರ, ನೀವ್ ಹೇಳಿದ್ರೆ ನನ್ನ ಸರಿಯಾಗದು. ಹೋಗ, ನನ್ನ ಜೀವನ ಯಾವ ಸರಿಯಾಗುತ್ತೆ ಹೇಳಿ. ನಿನ್ನ ತಪ್ಪಿನ ಅರಿವಾದಾಗ. ನನ್ನ ತಪ್ಪಿನ ಅರಿವು ಆಗಿದೆ. ಆಗಿದ್ಯಾ? ಹಾಗಾದ್ರೆ ಮದ್ವೆ ಆಗತ್ತೆ, ಹೋಗು. ಅವ್ರ ಹತ್ರ ನಮ್ಗೆ ಸುಮ್ನೆ ಮತ್ತೆ ಇದಾಗಬಾರ್ದು. ಏನ ಧಮಕಿ ಹಾಕ್ತೀನಾ? ಇಲ್ಲ, ಅವ್ರ ಹತ್ರ ಸುಮ್ನೆ ಸೇತುವೆ ಸುಮ್ನೆ ಮಗು ಕೇಳ್ದ ಅಂತೇಳಿ ಇದಾಗಬಾರ್ದು ಅಂತ. ಸಮಾಶೆಗೆ ಹೇಳೋದಾದ್ರೆ ಅವಾಗ್ಲೇ ಫೋನ್ ಹೇಳಿ ಇಟ್ಬಿಡ್ತಿದ್ದೆ. ಇಲ್ಲ, ತಮಾಷೆ ಅಂತ ಅಲ್ಲ, ತಮಾಷೆಗೆ ಹೇಳಿ. ನೀವು ಆಗುತ್ತೆ ಅಂತ ಹೇಳಿದ್ರೆ ನಿಮ್ ನಂಬ್ತೀನಿ ಅವ್ರ ಹತ್ರ. ಏ ಕತ್ತೆ, ನೀನು ನಾನು ಚೇಂಜ್ ಆಗಿದ್ದೀನಿ, ನಾನು ಬುದ್ಧಿವಂತ ಆಗಿದ್ದೀನಿ ಅಂತ ಹೇಳಿರೋದು ನಿಜ ಆದ್ರೆ ಮದ್ವೆ ಆಗತ್ತೆ, ಹೋಗು. ಮದ್ವೆ ಆಗಿಲ್ಲ ಅಂದ್ರೆ ನೀನು ಸರಿ ಹೋಗಿಲ್ಲ ಅಂತ ಅರ್ಥ. ನನ್ ಮದ್ವೆ ಆಗಿಲ್ಲ ಸರಿ ಹೋಗಿಲ್ಲ ಅಂತ ಅರ್ಥ ಅಷ್ಟೇ. ನೀನ್ ಸರಿ ಹೋಗೋವರೆಗೂ ಮದ್ವೆ ಆಗಲ್ಲ. ಮದ್ವೆ ಆಗ ನಾನ್ ಸರಿ ಹೋಗಿದ್ದೀನಿ ಅವ್ರ ಹತ್ರ ಅಂದೆ, ಅದಕ್ಕೆ ಮದ್ವೆ ಆಗತ್ತೆ, ಹೋಗು. ಮುಂದೆ ಅವ್ರ ಹತ್ರ ನೀನ್ ಚಿತ್ರದುರ್ಗ ಬರ್ತೀರಿ ಯಾವಾಗಾರ? ಬಂದ್ರೆ ಫೋನ್ ಮಾಡಿ. ಪವಿತ್ರವಾದ ಚಿತ್ರದುರ್ಗ ಏನ್ ಮಾಡಿ ಇಟ್ಕೊಂಡಿದ್ದೀರಿ ನೀವು? ಒಂದು ದಾರಿ ಉದ್ದಕ್ಕೂ ಮರಗಳು ಕಡಿದ್ರಿ, ಜೂಜಾಡಿಸುವ ಚಟನಟನಿಗೆ ಹುಡುಗರು ಯುವಕರೆಲ್ಲ ಬಲಿಯಾದ್ರು. ನಮ್ಮೂರಿಗೆಲ್ಲ ಬಾಯಿ ಬಿಟ್ರೆ ಹೆಣ್ಣು ನಿಂದನೆಗಳು ಕಲ್ತ್ಕೊಂಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವ್ರನ್ನ ಸ್ವಚ್ಛ ಮಾಡ್ತಾ ಇದ್ದೀನಿ. ದೇವ್ರ ಚಿತ್ರದುರ್ಗ ಕರ್ಕೊಂಬಂದ್ರೆ ಅದನ್ನ ಚಿನ್ಮೂಲಾದ್ರಿ ಅಂತಾರೆ, ಪವಿತ್ರವಾದ ಬೆಟ್ಟ. ಅವ್ರ ಆತನಿಗೆ ದೇವ್ರ ಅನುಕೂಲ ಮಾಡಿದ್ರೆ ದಿನ ಚಿತ್ರದುರ್ಗದ ಕೋಟೆ ಚಂದವಳ್ಳಿ ಓಡಾಡ್ಕೊಂಡು ಬದುಕ್ಬಿಡ್ತಾನೆ. ಅಷ್ಟು ಚೆನ್ನಾಗಿದೆ ಆ ಊರು, ಆ ಊರು ಇಷ್ಟಪಡ್ತೀನಿ. ಇದ್ರೆ ಮಾತ್ರ ಸ್ವಚ್ಛ ಮಾಡ್ಬಿಡ್ತೀನಿ. ಒಬ್ಬನು ಒಬ್ಬನು ಈ ತಪ್ಪು ಮಾಡಂಗಿಲ್ಲ, ಹಂಗ್ ಮಾಡಿಟ್ಬಿಡ್ತೀನಿ. ಯುವಕರು ವೀರರನ್ನಾಗಿ ಮಾಡಿಟ್ಬಿಡ್ತೀನಿ. ಅವ್ರತ ನಮ್ ತಾಯಿ ಬಗ್ಗೆ ಒಂದ್ ಮಾತು. ನಿಮ್ ತಾಯಿ ದೇವ್ರು ಕಣ. ಅವಾಗ ಹೇಳದ್ನಲ್ಲ ಕತ್ತೆ, ಅವ್ರ ಕಾಲುಗಳ ಬೆರಳಿದ್ಯಲ್ಲ ಉಂಗುರ ಹಾಕ್ತಾರಲ್ಲ, ಅಲ್ಲಿ ದೇವ್ರಿದ್ದಾರೆ. ಯಾಕೆ ದೇವ್ರ ಅಂತ ಬೇರೆಯವ್ರ ನಾನ್ ತಂದಿದ್ದು? ಏ ಇಡಫನ ಕತ್ತೆ, ಮಾಡಿದ್ದೆ ಮಾತಾಡಿದ್ದೆ ಮಾತಾಡ್ತಾನೆ. ಗೊತ್ತಿಲ್ಲ.